ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾವ ಅಡುಗೆನ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ಫುಲ್ ಶರ್ಟ್ ಹಾಕ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಕರಿತಾ ಇದ್ದೀವಿ, ಒಳ್ಳೆ ಅಡುಗೆ ಮಾಡಿಸ್ತಾ ಇದ್ದೀವಿ. ಕೃಷ್ಣಪ್ಪ ಅವರೇ ಬನ್ನಿ ಸರ್. ನಮಸ್ಕಾರ. ಮದುವೆ ಗಂಡು ಥರ ಫುಲ್ ಶರ್ಟ್ ಹಾಕ್ಕೊಂಡು ಯಜಮಾನರು ಬಂದಿದ್ದಾರೆ ಭಾಳ ದಿನಗಳ ಮೇಲೆ. ಏನು ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ಅವರೇ? ಸರ್, ನೀವು ಮಟನ್ ಕೈಮಾದಲ್ಲಿ ಒಂದು ಪಡ್ಡು ಮಾಡ್ತೋ ಸರ್ ಅಂತ. ಮಟನ್ ಕೈಮಾದಲ್ಲಿ ಪಡ್ಡ? ಹ್ಞೂ ಸರ್. ಓಕೆ, ಏನು ನಿಮ್ಮ ಹೋಟ್ಲಲ್ಲಿ ಮಾಡ್ತೀರಾ ಇದನ್ನ? ಯಾರು ಸುಮ್ಮ ಮಾಡ್ಕೊಟ್ಬಿಟ್ಟಿದ್ದೀವಿ ಇದನ್ನ. ಕೈಮಾ ಪಡ್ಡು? ಕೈಮಾ ಪಡ್ಡು. ಓಕೆ, ಕೈಮಾ ಪಡ್ಡು ಮಾಡಕ್ಕೆ ಏನೇನು ತಂದಿದ್ದೀರಾ ಕೃಷ್ಣಪ್ಪ? ಮಟನ್ ಕೈಮಾ ಪಡ್ಡು ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೊಟ್ಟೆ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡಿ ನಿಮ್ಗೆ ಈಗ? ಬಾಣಲಿ ಕೊಡಿ, ಫ್ರೈ ಮಾಡ್ಕೊಂಡ್ಬಿಡೋಣ. ಬಾಣಲಿ ತಗೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಮೊಟ್ಟೆ ಹೊಡ್ಕೊಂಡ್ಬಿಡ್ತೀರಾ? ಹೌದು ಸರ್. ಕರೆಕ್ಟ್ ತಾನೇ? ಹ್ಞೂ ಸರ್. ಏನ್ ಮಾಡಿ ಇವಾಗ? ಆಯ್ಲ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿ ಹಾಕೊಳ್ಳೋಣ? ಹಾಕಿ ಸರ್. ಕೃಷ್ಣಪ್ಪ ಅವರು ಬರ್ತಾರೋ, ಬ್ಯುಸಿ ಇರ್ತಾರೋ, ಅವ್ರ ಸ್ಟವ್ ಮಾತ್ರ ನಮ್ಮ ಅಡುಗೆ ಮೇಲೆ ಉರಿತಾ ಇರುತ್ತೆ. ಮತ್ತೆ ಕೃಷ್ಣಪ್ಪನವರೇ ಹೇಳಿ ಸರ್, ಏನು ಸ್ಪೆಷಲು? ಏನೇನು ಹೊಸ ಹೊಸ ಅಡುಗೆಗಳನ್ನ ಮಾಡ್ತಾ ಇದೀರಾ ನಿಮ್ಮ ಹೋಟ್ಲಿನಲ್ಲಿ? ಸರ್, ಇವೆಲ್ಲ ಈಗ ಮಾಡಿ ತೋರಿಸೋಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಹೊಸ ಹೊಸ ಅಡುಗೆಗಳ? ಹೊಸ ಅಡುಗೆಗಳು. ಏನಿದೆ ಕೇಳ್ಬೇಕು ಇದಕ್ಕೆ? ಇದಕ್ಕೆ ಕೈಮಾ ಎಗ್ ಪಟ್ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀವಿ. ಎಷ್ಟು ಒಂದು ಕೈಮಾ ಎಗ್ ಪಟ್? ಒಂದು ಪ್ಲೇಟ್? ನಾಲ್ಕು ಪೀಸ್ 100 ರೂಪಾಯಿ. ನಾಲ್ಕು ಪೀಸ್ 100 ರೂಪಾಯಿ? ಓಕೆ. ಚಿಕನಲ್ಲಿ ಮಾಡ್ತೀರಾ ಮಟನ್ ಮಾಡೋದಾ? ಏನು ಒಂದು 10 ಥರ ಮಾಡಿದೀವಲ್ಲ. ಪಡ್ಡ ಪಡ್ಡು? ಚಿಕನ್ ಪಡ್ಡು, ಮಟನ್ ಪಡ್ಡು ಎಲ್ಲ ಮಾಡಕ್ಕೆ? ಚಿಕನ್ ಪಡ್ಡು, ಮಟನ್ ಪಡ್ಡು, ಕ್ಯಾಪ್ಸಿಕಮ್ ಪಡ್ಡು, ಆಮೇಲೆ ಇದರಲ್ಲಿ ಬೇಬಿ ಕಾರ್ನ್ ಬರುತ್ತೆ ನೋಡಿ. ಹೌದು, ಅದು ಮಶ್ರೂಮ್ದು. ಏನು ಬೇಕಾದ್ರೆ ಹಾಕೊಳ್ಳಿ, ಒಂದೇ ಮಸಾಲ ಉಯ್ಕೊಳ್ಳಿ ಅಷ್ಟೇ. ಓಕೆ ಓಕೆ ಸರ್. ಎಸ್, ಹಸಿರು ಮೆಣಸಿನ ಸೊಪ್ಪು. ಕರೆಕ್ಟ್. ಒಂದು ವಿಷಯ ನಿಲ್ಸಿ, ಏನು ಇದಕ್ಕೆ ಇದಕ್ಕೆ ಫುಲ್ ಶರ್ಟ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದ್ದೀರಾ? ಸರ್, ನಮ್ಮ ಹೆಂಗಸರೆಲ್ಲ ಹೋಗಿದ್ರು, ಮನೆಗೆ ಹೋದೆ ಅರ್ಜೆಂಟಾಗಿ. ನಿಮ್ಮ ಮನೆಗೆ ಹೋಗಿದ್ದೀರಿ ತಾನೆ? ಹ್ಞೂ ಸರ್. ಬೇರೆ ಮನೆಗೆ ಓಡಿಸ್ಕೊಂಡ್ಬಿಡ್ತಾರೆ ಸರ್. ಅಲ್ಲ, ಹೆಂಗಸರೆಲ್ಲ ಹೋಗಿದ್ರು ಅಂದ್ಬಿಟ್ಟು ಬೇರೆ ಶರ್ಟ್ ಹಾಕೊಂಡ್ಬಿಡೋದ ನೀವು? ಸಿಕ್ಕಿದೆ ನನ್ನ ಕೈಗೆ ಅದು ಅರ್ಜೆಂಟ್ಗೆ. ಹೋಗ್ಲಿ ಬಿಡಿ, ಹುಡುಕದೆ ಹುಡುಕದೆ ಏನು ಸಿಕ್ಕಲಿಲ್ಲ. ನಿಮ್ಮಲ್ಲೇ ಹುಡ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಮನೇಲಿ ಹೆಂಗಸರು ಕೇಳ್ಕೊಂಬಿಟ್ಟಾರೆ ಸರ್ ಎಪಿಸೋಡ್ ನೋಡ್ಬಿಟ್ಟು. ಅವ್ರು ಗೊತ್ತಾಗುತ್ತೆ ನಿಜ. ಓ, ಏನೋ ಮಾಡಿ, ಯಾವ್ದು ಶರ್ಟ್ ಇದು ಅಂತ. ಮತ್ತೆ ಇದೇ ಕೃಷ್ಣ ಸಮಾಚಾರ ಹೇಳಿ ಸರ್. ಬಿಸ್ನೆಸ್ ಹೇಗಿದೆ ಸರ್? ನಿಮ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ ಹೇಳಿ ಫಸ್ಟ್. ನಿಮ್ ಮಿಲಿಟರಿ ಹೋಟ್ಲ್ ಹೇಳಿದ್ರೆ ನಮ್ಮ ಮುಂದೆ ನಾವು ಹೇಳ್ತೀವಿ. ಮಿಲಿಟರಿ ಹೋಟ್ಲ್ ಅದ್ಭುತ. ಒಂದೇ ಮಧ್ಯಾಹ್ನ 1-2 ಗಂಟೆ, ಶನಿವಾರ ಭಾನುವಾರ ಅದ್ರಷ್ಟು ಬಿಸಿ, ಬೇರೆ ಯಾವುದೂ ಇಲ್ಲ. ಓಕೆ ಸರ್, ನಮ್ದು ಸೂಪರ್ ಚೆನ್ನಾಗಿ ಇದೆಯಾ ಬಿಸ್ನೆಸ್ ಎಲ್ಲ? ನೀವಿರುವಾಗ ಏನು ನಮ್ಗೇನು ಬರೀ? ಒಳ್ಳೆ ಒಂದು ಕೈಮಾ ಪಡ್ಡನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಕೈಮಾ ಪಡ್ಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಜಿ ಎಫ್ ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಬಂದಿದ್ದಾರೆ. ನಮ್ಮ ಕೃಷ್ಣಪ್ಪ ಅವ್ರು ಮಾಡಿದ್ರು ಅಂದ್ರೆ ಅದ್ರ ಮಜಾನೇ ಬೇರೆ ಅಂತ. ಓಕೆ, ಮೈಸೂರಿನಲ್ಲಿ ಜಿ ಎಫ್ ಸಿ ಅವರ ಹೋಟ್ಲ್ ಇದೆ ಟಿಂಬರ್ ಡೇಔಟ್ನಲ್ಲಿ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ವೈವಿಧ್ಯಮಯ ನಾನ್ ವೆಜ್ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ ಕೃಷ್ಣಪ್ಪನವರು. ಒಳ್ಳೆಯ ಇವತ್ತು ಪಡ್ಡನ್ನ ತೋರಿಸ್ಕೊಡ್ತಾ ಇದ್ದಾರೆ, ಕೈಮಾ ಪಡ್ಡು, ಮಟನ್ ಕೈಮಾ ಪಡ್ಡನ್ನ ತೋರಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಅರಶಿನ ಪುಡಿ ಹಾಕಿ ಲೈಟಾಗಿ. ಸ್ವಲ್ಪ ಅರಶಿನ ಪುಡಿ ಸಾಕು? ಸಾಕಾ? ಸಾಕು. ಏನು ಹೇಳಿ, ಒಂಥರ ಫುಲ್ ಶರ್ಟ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಕೃಷ್ಣಪ್ಪ. ಏನಿಲ್ಲ ಸರ್. ಎಲ್ಲ ಹೋಗಿ ಲುಕ್ ಆ್ಯಂಡ್ ಫೀಲ್ ಚೇಂಜ್ ಮಾಡಿದ್ದೀರಾ? ಹಾಂ ಸರ್. ಕೈಮಾ ಹಾಕೊಳ್ಳೋಣ? ಹಾಕಿ ಸರ್. ಸ್ವಲ್ಪ ಕೈಮಾ ನುಣ್ಗೊಡಿಸ್ಕೊಳ್ಳಿ. ಓಕೆ, ಎಷ್ಟಿದೆ ಕೈಮಾ? ಇದು ಒಂದು 100 ಗ್ರಾಮ್ ಇದೆ ಸರ್. ಯಾಕೆ ಸ್ವಾಮಿ ಇಷ್ಟು ಜಿಪ್ಪುಂಡ್ರ ಬಿಟ್ರಿ? 150 ಗ್ರಾಮ್ ಇದೆ. ಆಗ್ಬಿಟ್ರಿ ಜಿಪ್ಪುಂಡ್ರ ಬಿಟ್ರಿ, ಗೊತ್ತಾಗ್ತಾ ಇಲ್ಲ. ಇದು ಒಂದು ಕೈ ತರೋರು ಬಿಟ್ರು ಮುಗಿದ ಕತೆ ಅಲ್ಲ ಹೇಳಿ. ಇದು ಮೊಟ್ಟೆ ಸೇರಿಸಿದ್ರೆ ಜಾಸ್ತಿ ಆಗ್ಬಿಡುತ್ತಲ್ಲ. ನೀವು ಮೊಟ್ಟೆ ಇದಕ್ಕೆ ಹಾಕ್ತೀರಾ? ಹ್ಞೂ ಸರ್. ಓಕೆ, ತಿನ್ಬೇಕಂದ್ರೆ ಕೈಮಾ ಬೈಕ್ ಸಿಗುತ್ತಾ? ಅದ್ಲ, ಅದು ನಿಮ್ಗೆ ಫೀಲ್ ಆಗುತ್ತೆ ಸರ್. ಖಂಡಿತ. ಹೌದಾ? ಬೊಂಬಾಟ್ ಫೀಲ್. ಬಟ್ ಹಂಗೆ ತಿನ್ನೋದು? ಇದೇ ನೆನ್ಸ್ಕೊಂಡು ನಿನ್ಕೊಂಡೇನಿಲ್ಲ. ಏನು ಹಂಗೆ ತಿನ್ಬೋದು ಆರಾಮಾಗಿ. ಸೈಡ್ಸು, ನಿಮ್ಮ ಮನೇಲಿ ಈಗ ಏನೋ ಚಾಪ್ ಚೀಸ್ ಮಾಡ್ಕೋತೀರಲ್ಲ, ಈ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಯಾವುದೇ ಮಾಡಿದ್ರೆ ಸೈಡ್ಸ್ ಎಲ್ಲ ತಿನ್ಬೋದು. ಈ ಚಟ್ನಿ ಗಿಟ್ನಿ ಸಾರಿಗೆ ಬೇಕನ್ಸುತ್ತೆ? ಏನು ಬೇಕಾಗಿಲ್ಲ. ಹಂಗೆ ಸಾಂಬಾರ್ಗೆ ಬೇಕಾದ್ರೆ ಮುಳುಗಿಸ್ಬಿಟ್ಟು ಇಟ್ಟರು ಏನು ಬೊಂಬಾಟ್ ಇರ್ತದೆ. ಯಾವ ಸಾಂಬಾರ್ಗೆ? ಮಟನ್ ಸಾಂಬಾರ್ ಕಂಡ್ರೆ ಹಂಗೇಳಿ ನೀವು. ಸಾಂಬಾರ್ ಅಂತ ತಕ್ಷಣ ನಾವು ಇಡ್ಲಿ ವಡೆ ಸಾಂಬಾರ್ಗೆ ಹೋಗ್ಬಿಡ್ತೀವಿ. ಹಂಗಾಗಲ್ಲ ಸರ್. ಹೌದಾ? ಓಕೆ ಓಕೆ. ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ? ಹಾಕಿ ಸರ್. ಮತ್ತೆ ಹೆಂಗೆ ಮಗ ಅವರು ಫುಲ್ ಬಿಸಿನಾ? ಬಿಸಿ ಸರ್, ಫುಲ್ ಕೆಲಸ ಇರ್ತದಲ್ಲ ಅಂಗಡಿಲಿ. ಓಕೆ, ತಾತ ಆದ್ರಾ? ಹಾಂ ಆಗು ಸರ್. ತಾತ ಆಗ್ಬಿಟ್ರ? ಏ, ಹಂಗೆ ಹೇಳ್ಕೊಬೇಡ್ರಿ ಕೃಷ್ಣಪ್ಪ. ಇಲ್ಲ, ನಾನು ಇನ್ನೂ ಹಂಗೆ ಇದ್ದೀನಿ ಅಂತ ಹೇಳ್ರಿ. ಹೆಂಗೆ ಸರ್? ಹಾಂ, ಛೇ, ಕೊತ್ತಂಬರಿ ಸೊಪ್ಪು ಹಾಕೋಣ ಸರ್. ಹಾಕಿ ಸರ್. ಹಾಕಿ ಹಾಕಿ ಅಂದರೆ ಚೆನ್ನಾಗಿ ಫಸ್ಟು ಎಣ್ಣೆ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀವಿ,
ಕೈಮಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಎಣ್ಣೆನಲ್ಲಿ. ಅದ್ರ ಜೊತೆ ಟೊಮೆಟೊ ಹಾಕಿದ್ದೀವಿ. ಈ ಕೊತ್ತಂಬರಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಸ್ವಲ್ಪ ರವಿ ಅವರ ಕಾಳು ಮೆಣಸಿನ ಪುಡಿ. ಓಕೆ ಸರ್, ಸಾಕಾ? ಸಾಕು. ಒಳ್ಳೆ ಮಸಾಲ ತಯಾರಾಗ್ತದೆ, ಗಮ್ ಅಂತದೆ. ಇಲ್ಲಿಗೆ ನಿಲ್ಲಿಸಿ ಚಪಾತಿ ಪೂರಿಗೆ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ. ಇದು ಕಂಟಿನ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇವಾಗ ಕಂಟಿನ್ಯೂಷನ್ ಆಗಿ ಮಾಡ್ತಾ ಇದ್ದಾರೆ. ಇವತ್ತು ಒಂದೊಳ್ಳೆ ಮಟನ್ ಪಡ್ಡುನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. GFC ಅವರ ಗರಂ ಮಸಾಲ, ಅತ್ಯಂತ ಜನಪ್ರಿಯವಾದಂಥ ಗರಂ ಮಸಾಲ, 13ಕ್ಕಿಂತ ಹೆಚ್ಚು ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥ ಗರಂ ಮಸಾಲ. 1 kg ಕೃಷ್ಣಪ್ಪ ಅವರ GFC ಗರಂ ಮಸಾಲ ಒಂದೇ ಒಂದು ಸ್ಪೂನ್ ಸಾಕು. ಸಿಕ್ಕಾಪಡೆ ಸಖತ್ತಾಗಿ ಅಡುಗೆನ ಮಾಡ್ಕೋಬೋದು. ವೆಜ್ಜು ನಾನ್ ವೆಜ್ ಅವ್ರಿಗೆ ಎಲ್ಲರಿಗೂ ಈಸಿಯಾಗಿ ಉಪಯೋಗಿಸುವಂಥ ಗರಂ ಮಸಾಲ ಬೇಕಾಗಿದೆ. ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಗರಂ ಮಸಾಲ ಒಂದ್ಸರಿ ಯೂಸ್ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕೋಣ ಸರ್. ಹಾಕಿ ಸರ್. ನಾನು ಅನ್ಕೊಂಡೆ ಕೃಷ್ಣಪ್ಪ ಅವರು ಫುಲ್ ಶರ್ಟ್ ಹಾಕಕ್ಕೆ ಕಾರಣ ಏನು ಅಂತ ಆಮೇಲೆ ನಿಮ್ಮ ವೈಫ್ ಹೇಳಿದ್ರು ನನಗೆ. ಇನ್ನೇನು ಸರ್, ಇನ್ನೂ ಹಾಫ್ ಶರ್ಟ್ ಹಾಕೊಂಡು ಹುಡುಗನ ಥರ ಓಡಾಡ್ತಾ ಇರ್ತಾರಾ, ತಾತ ಆಗ್ತಾಯಿದ್ರೆ ಫುಲ್ ಶರ್ಟ್ ಹಾಕೊಳ್ಳಿ ಅಂದರು. ನೀವೇ ಫಿಟ್ಟಿಂಗ್ ಇಕ್ಕಿರೋ ಸರ್? ಇಲ್ಲ, ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ಆಮೇಲೆ ಮನೇಲಿರ್ತಕ್ಕಂಥ ಹಾಫ್ ಶರ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ತಾತ ಆದರೂ ಫುಲ್ ಶರ್ಟ್ ಹಾಕೊಂಡು ಪ್ಯಾಂಟ್ ತೆಗೆಸ್ಬಿಡ್ತಾರಂತೆ, ಅಂದರೆ ಪಂಚೆ ಉಡಿಸ್ತಾರೆ ಇನ್ಮೇಲೆ ಅಂತ. ಸರ್ ಸ್ವಲ್ಪ ನೀರು ಹಾಕೋಣ. ಹಾಕಿ. ಇನ್ನು ಏನು ಸರ್, ಇನ್ನು ಶೋಕಿ ಮಾಡ್ಕೊಂಡು ಹುಡುಗನ ಥರ ಅವರು ಅಂತ ಎಲ್ಲ ಹೇಳಿ ಹಾಫ್ ಶರ್ಟ್ನೆಲ್ಲ ಊರಿಗೆ ಕಳಿಸ್ಬಿಟ್ರಂತೆ. ಇವಾಗ ಏನಿದ್ರು ಕೃಷ್ಣಪ್ಪ ಅವ್ರು ಫುಲ್ ಶರ್ಟ್ ಎಲ್ಲ ನೋಡ್ಬೇಕಂತೆ. ನೋಡಿ, ತುಂಬ ಜನ ಶತ್ರುಗಳಿದ್ದಾರೆ ನಿಮಗೆ. ಇದ್ದಾರೆ ಸರ್. ಅದು ಮನೆಯಲ್ಲೇ ಇದ್ದಾರೆ, ಹುಡುಕ್ಬೇಕಾಗಿದೆ ನಾವು. ಸರಿ, ಸಾಕು ಸರ್. ಇದು ಓಹೋ ಓಕೆ, ಅದು ಕಲಿಸ್ಬೋದಲ್ವಾ? ಕಲಿಸ್ಬೋದು ಸರ್. ಅಂದರೆ ಫಸ್ಟು ಚೆನ್ನಾಗಿ ಮಸಾಲ ತಯಾರು ಮಾಡ್ಕೊಂಡಿದ್ದೀವಿ. ಆ ಮಸಾಲಕ್ಕೆ ಒಂದು 10 ಒಡೆದು ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇವಾಗ ಅದನ್ನು ಈ ಪಡ್ಡು ಪಾತ್ರೆಗಳಿಗೆ ಹಾಕ್ತಾ ಇದ್ದೀವಿ. ಪಡ್ಡು ಹೆಂಚಲ್ಗಲ್ವಾ? ಇದೀಗ ಎಣ್ಣೆ ಗಿಣ್ಣೆ ಹಾಕ್ಬೇಕಾ ಏನು ಬೇಡವಾ? ಎಣ್ಣೆ ಹಾಕ್ಬೇಕು ಸರ್. ಹಾಕ್ಬೇಕಾ? ಕೈಮಾ ಮತ್ತು ಮೊಟ್ಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಸಂಪ್ಳ. ಓಹೋಹೋ, ಕೈಮಾ ಪಡ್ಡು. ಕೈಮಾ ಇಲ್ಲಿ ಬೆಂದೋಗಿರ್ತಲ್ವೋ ಆಲ್ಮೋಸ್ಟ್ ಆಲು? ಒಂದು ಸ್ವಲ್ಪ ಬೆಂದಿರ್ತದೆ. ಮೊಟ್ಟೆ ಬೆಂದ್ರೇ ಮಜಾ ಇಲ್ಲಿ. ಏನೇನು ಬೇಡ ಅಲ್ಲ ಇದಕ್ಕೆ? ಬೇಡ ಸರ್, ಸಾಕಷ್ಟೇ. ಸಾಕು, ಇಷ್ಟೇ ಸಾಕಲ್ಲ? ಸಾಕು. ಅದು ಹೆಂಗಾಗುತ್ತೆ ಅಂದರೆ ಹಿಂಗೆ ಬುರಿ ಥರ ಸಕ್ಕಂತ ತಿರುಗಿಬಿಡ್ತದೆ ಆದ ತಕ್ಷಣ. ನಾನ್ ಸ್ಟಿಕ್ ತವ ಇದೆಲ್ಲ ಮೊದಲೇ ಅಂದರೆ ಕಲ್ಲಿಂದು ಹೆಂಚುಗಳು ಬರೋದು. ಇದೆಲ್ಲ ನಾನ್ ಸ್ಟಿಕ್ ಬಂದಿರೋದ್ರಿಂದ ಮಾಡೋದು ತುಂಬ ಈಸಿ. ಸೇಮು ಪಡ್ಡು ಥರನೇ ಕಾಣ್ತಾ ಇದೆ, ಆದರೆ ಇದು ಸಾಮಾನ್ಯವಾದಂಥ ಪಡ್ಡಲ್ಲ, ಮಟನ್ ಎಗ್ ಪಡ್ಡು. ಒಂದು 5 ತೆಗೆದು ಕೊಡ್ತಾ ಇರ್ಬೋದಲ್ವಾ? ಕೊಡ್ತಾ ಇರ್ಬೋದು ಸರ್, ಕಂಟಿನ್ಯೂ ಅಲ್ವಾ? ಒಳ್ಳೆ ಪಡ್ಡು. ನೋಡೋಕ್ಕೆ ಮಾಮೂಲಿ ದೋಸೆ ಪಡ್ಡು ಥರ ಕಾಣ್ತಾ ಇದ್ರು ಕೂಡ ಇದು ಕೀಮಾ ಎಗ್ ಪಡ್ಡು. ಅಯ್ಯೋ, ನಮಗೆ ಬೇಕು ಒಂದು 50 ಪಡ್ಡು ಬೇಕು ಅಂದರೆ ಮಾಡ್ಕೊಡ್ತೀರಾ? ಮಾಡಲ್ಲ, ಸುಮಾರು ಜನ ಕೊಡಿ ಸರ್. ಹೌದಾ? ತೆಗೇನ ಸರ್ ಒಂದೊಂದೇ? ಹಾಂ, ತೆಗಿಬಿಡಿ. ಪಡ್ಡು ಪಡ್ಡು ಪಡ್ಡು. ಆ ಮೊಟ್ಟೆ ಹಾಕಿರೋದ್ರಿಂದ ಚೆನ್ನಾಗಿ ಮೊಟ್ಟೆನ ಬೀಟ್ ಮಾಡಿದಷ್ಟು ಈ ಪಡ್ಡು ದಪ್ಪಾಗಿ ಬರುತ್ತೆ. ಮಟನ್ ಕೈಮಾ ಎಗ್ ಪಡ್ಡು. ಸ್ವಲ್ಪ ಲೇಟಾಗಿ ಬಂದರು ಕೃಷ್ಣಪ್ಪ ಅವರು, ಲೇಟೆಸ್ಟ್ ಆಗಿ ಬರ್ತಾರೆ ಅನ್ನೋ ನಂಬಿಕೆ ನಮಗೆ. ಅದ್ಭುತವಾಗಿರುವಂಥ ಮೊಟ್ಟೆ ಮತ್ತು ಕೈಮಾದ ಒಂದು ಪಡ್ಡನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು GFC ಖ್ಯಾತಿಯ ಕೃಷ್ಣಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ಕೈಮಾ ಪಡ್ಡು ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಮಟನ್ ಕೈಮಾ, ಟೊಮೆಟೊ ಹಾಕಿ ಹುರಿದು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮೊಟ್ಟೆ ಒಡೆದು ಹಾಕಿ ಮಿಕ್ಸ್ ಮಾಡಿ, ಪಡ್ಡು ಹೆಂಚಿಗೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಮಟನ್ ಕೈಮಾ ಪಡ್ಡು ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡ್ಬೋದಾ ಸರ್? ಮಾಡಿ ಸರ್. ಓಕೆ, ಅದ್ಭುತವಾಗಿರುವಂಥ ಪಡ್ಡು. ಇದು ಸ್ನ್ಯಾಕ್ಸ್ ಥರನೇ ತಿನ್ಕೋಬೋದು, ಒಳ್ಳೆ ಒಂದು ಸ್ನ್ಯಾಕ್ ಐಟಮು. ಮೊಟ್ಟ ಮೊದಲನೇ ಬಾರಿಗೆ ಮಟನ್ ಮತ್ತು ಎಗ್ಗನ್ನು ಹಾಕಿ ಮಾಡಿರ್ತಕ್ಕಂಥ ನಾನ್ ವೆಜ್ಜಿನ ಪಡ್ಡು GFC ಖ್ಯಾತಿಯ ಕೃಷ್ಣಪ್ಪ ಅವ್ರ ಕಡೆಯಿಂದ. ಓ, ಬಂದಿದೆ ಸರ್? ಬಂದಿದೆ. ಕೈ ಮಾತ್ರ ಅನಿಸ್ಬಿಡುತ್ತೆ. ಹೌದು, ಅಂದರೆ ಡಿಪೆಂಡ್ ಆಗಿರುತ್ತೆ ಮಕ್ಕಳಿಗೆಲ್ಲ, ತುಂಬ ಅದ್ಭುತವಾಗಿರುತ್ತೆ. ಹ್ಞೂ, ಹೆಂಗಿದೆ ಸರ್? ಸಕ್ಕದಾಗಿದೆ. ವೆರೈಟಿ ವೆರೈಟಿ ಮಾಡಿ ತೋರ್ಸಂತ. ಹ್ಞೂ, ಇದರಲ್ಲಿ
ಜನಕ್ಕೆ ಒಂದು ಮೆಸೇಜ್ ಸಿಕ್ಕಂಗ ಸರ್. ನೀವು ಒಳಗೆ ಬೆಂದಿರಲ್ಲ ಅಂತ ತಿಳ್ಕೊಂಡಿದ್ರಾ? ಹಾಂ, ಬೆಂದಿದ್ದು ನಾವು ಫ್ರೈಯೇ ಮಾಡ್ಬೋದಲ್ಲ, ಚೆನ್ನಾಗಿ ಅಲ್ಲೇ ಬೆಂದೋಗಿರುತ್ತೆ. ಆ ಕೈ ಮಟನ್ ತಿನ್ನಲ್ಲ ಅನ್ನೋರು ಚಿಕನ್ ಕೈ ಮಾಡ್ಕೊಂಡು ಮಾಡ್ಕೋಬೋದು. ಏನು ಅದ್ರಲ್ಲಿ ತರಾವರಿ ತೋರ್ಸೋಣ, ಒಂದು ಎಂಟತ್ತು ತೋರಿಸ್ಬಿಡೋಣ. ಯಾರೇನು ಬೇಕಾದ್ ಮಾಡ್ಕೊಳ್ಳಿ. ಕೆಲವರು ವೆಜ್ನವರೇ ಇರ್ತಾರೆ, ಅವರು ಮೊಟ್ಟೆನ ವೆಜ್ ಅಂತಲೇ ತಿಂತಾರೆ. ಈ ಟೈಪ್ ಮಾಡ್ಕೋಬೋದು ಅವ್ರು ಆರಾಮಾಗಿ. ಇದರಲ್ಲಿ ಮೊಸರು ಮಾಡ್ಕೋಬೋದು, ಬೇರೆ ಬೇರೆ ಮಾಡಿ ನಾವು ತೋರ್ಸೋಣ. ಒಂದೊಂದಿಗೊಂದೊಂದು ಥರ ಮಾಡಿ ತೋರಿಸ್ಬೇಕಾಗ್ತದೆ. ಆಮೇಲೆ ಎಲ್ಲ ಅಂತ ಹಂಗೆ ಹಾಕ್ಬಿಟ್ಟು ಮಾಡಿಬಿಟ್ರೆ ಅದು ಹೆಚ್ಚು ಕಮ್ಮಿ ಆಗಿಬಿಡ್ತದೆ. ನಾವು ಮಾಡಿ ತೋರಿಸಿ ಮೆಸೇಜ್ ಕೊಡೋಣ ಜನಕ್ಕೆ. ಕಳೆದೋಗ್ಬಿಡ್ತೀರ ತಿನ್ಬಿಟ್ರೆ, ಅಷ್ಟು ಅದ್ಭುತ ಮಾಡಿದ್ದಾರೆ. ಈ ಥರ ಪಡ್ಡು ಬೇಕು, ಮನೇಲಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೃಷ್ಣಪ್ಪ ನಂಬರ್ ಹೇಳಿ. 9494 810 36 36 202. ಫೋನ್ ಮಾಡಿದ್ರೆ ಕೃಷ್ಣಪ್ಪ ಅವರೇ ಸಿಗ್ತಾರೆ. ಈ ಥರ ಪಡ್ಡು ಏನು ಲಡ್ಡೂನು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫುಲ್ ಶರ್ಟ್ ಹಾಕೋದು ಕಡಿಮೆ ಮಾಡಿ. ನಿಂತಿದ್ದಾರೆ ಮೇಡಮ್, ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಕೋಮಲಾ ಅಂತ. ಕೋಮಲಾ ಅವರೇ, ಏನು ಮಾಡ್ಕೊಂಡಿದ್ದೀರಿ? ನಾವು ಹೌಸ್ ವೈಫ್. ಎಲ್ಲಿದೆ ಮನೆ? ಆನೇಕಲ್. ಆನೇಕಲ್ಲಿಂದ ಬರ್ತಾ ಇದ್ದೀರಾ? ಯಜಮಾನ್ ಹೆಸರು ಏನು? ರಾಜಶೇಖರ್. ಏನು ಮಾಡ್ತಾರೆ ರಾಜಶೇಖರ್ ಅವರು? ಭಯಕಂಡ್ ಹೋಗ್ತಾರೆ. ಓಕೆ, ಎಷ್ಟು ಜನ ಮಕ್ಕಳು? 4 ಜನ ಸರ್. 4 ಜನ ಮಕ್ಕಳ? ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? 2 ಹೆಣ್ಣು 2 ಗಂಡು. ನಮಸ್ಕಾರ, ಹೇಳಿ, ಏನು ಅಡುಗೆ ಮಾಡ್ತಾ ಇದ್ದೀವಿ? ಚಿಕನ್ ಫ್ರೈ ಮಾಡ್ತಾ ಇದ್ದೆ. ಚಿಕನ್ ಫ್ರೈ ಮಾಡೋಕ್ಕೆ ಏನೇನು ತಂದಿದ್ದೀರಾ ಕೋಮಲ ಅವರೇ? ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನು ಕೊಡಲಿ? ಅಮ್ಮನ ಮನೆ ಇರೋದಲ್ಲ ಇಲ್ಲಿ? ನಿಮ್ಮ ತಾಯಿಯವ್ರ ಮನೆ? ದೊಡ್ಡ ತೋಗೂರು, ಎಲೆಕ್ಟ್ರಾನ್ ಸಿಟಿ. ಓ, ಅಲ್ಲೇ ಪಕ್ಕ ಪಕ್ಕನ. ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಷ್ಟು ವರ್ಷ ದೊಡ್ಡ ಮಗುಗೆ? 13 ವರ್ಷ. ಆಮೇಲೆ ಎರಡನೇ ಮಗುಗೆ? 11 ವರ್ಷ. ಆಮೇಲೆ ಈ 3ನೇ ಮಗುಗೆ? 8 ವರ್ಷ. ಆಮೇಲೆ ಇನ್ನೊಂದು 4ನೇ ಮಗುಗೆ? 6 ವರ್ಷ. 6, 8, 11, 13. ಓಕೆ, 4 ಜನ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಅನಿಸ್ತಾ ಇಲ್ವಾ ಕೋಮಲ ಅವರೇ? ಏನಿಲ್ಲ ಸರ್. ಏನು ಇಲ್ವಾ? ಅಭ್ಯಾಸ ಆಗಿದೆ. ಅದು ಎಲ್ಲ ಲೈನಿಗೆ ಇದ್ದಾರೆ. ಸ್ಕೂಲ್ ಹೋಗ್ತಾರಲ್ಲ ನೀವು? ಎಲ್ಲ ಸ್ಕೂಲ್ ಹೋಗ್ತಾರೆ. ಓಕೆ ಸರ್, ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಓಕೆ, ಆಮೇಲೆ ಹಸಿಮೆಣಸಿಕಾಯಿ ಹಾಕ್ತೀನಿ. ಹಾಕಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀರಾ? ಹಾಕಿ. ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀರಾ ನಿಮ್ಮಲ್ಲಿ ಕೋಮಲ ಅವರೇ? ನಾನ್ ವೆಜ್ ಜಾಸ್ತಿ ಸರ್. ನಾನ್ ವೆಜ್ ಜಾಸ್ತಿ? ಯಜಮಾನಿ ನಾನ್ ವೆಜ್ ಇಷ್ಟನಾ? ಓಕೆ. ಫ್ರೈ ಆಗಬೇಕಾದ್ರೆ ಚೆನ್ನಾಗಿ ಕೆಂಪಾಗ್ಲ. ಏನ್, 4 ಜನ ಮಕ್ಕಳ ಹೆಸರು ಹೇಳಿ. ದೊಡ್ಡವಳ ಹೆಸರು ಚೈತ್ರ. ಚೈತ್ರ. ಎರಡನೇ ಮಗಳ ಹೆಸರು ಗೌತಮಿ. ಗೌತಮಿ. ಮಗನ ಹೆಸರು ಶಶಾಂಕ್. ಇನ್ನೊಬ್ಬ ಮಗನ ಹೆಸರು ಚಂದನ್. ಚಂದನ್ ಬಂದಿದ್ದಾನೆ. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು? 2 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳ. ಓಕೆ, ಅದೇನು ಗಂಡು ಮಗು ಬೇಕು ಅಂತನಾ? ಕಷ್ಟ ಆಗಲ್ವಾ ನಿಮ್ಗೆ ಅಂತ ನಮ್ಗೆ ಆಶ್ಚರ್ಯ. ಏನಿಲ್ಲ, ಬೆಂಗಳೂರು ಸಿಟಿನಲ್ಲಿ 4-4 ಜನ ಮಕ್ಕಳನ್ನ ಮೋಸ್ಟ್ಲಿ ನಾವು ಒಗ್ಗಂಡ ಬಿಲ್ ಫಸ್ಟ್ ನಿಮ್ಮನೇ ಕೇಳಿದ್ದು ಅನ್ಕೊಂಡಿದ್ದೀನಿ. 4 ಜನ ಮಕ್ಕಳು ಅಂತೇಳಿ ನೀವೇ ಮೊದಲೇ ಅವರು ಅನ್ಕೊಂಡಿದ್ದೀವಿ. ಸರ್, ಚಿಕನ್ ಹಾಕ್ತೀನಿ. ಹಾಕಿ. ಮಾ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರ ಅರಿಶಿನ ಪುಡಿ. ಸರಿ, ಪೇಸ್ಟ್ ಮಾಡ್ಕೊತೀನಿ. ಈರುಳ್ಳಿ ಹಾಕ್ತೀನಿ ಸರ್. ಹಾಕಿ, ಹಾಕೊಳ್ಳಿ ಈರುಳ್ಳಿ. ಆಮೇಲೆ ಹಸಿಮೆಣಸಿನಕಾಯಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ. ಟೊಮೊಟೊ ಪೇಸ್ಟಾ? ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಇದನ್ನು ಗ್ರೇವಿನಾ ಡ್ರೈಯಾ? ಡ್ರೈ. ಡ್ರೈಯಾ? ಏನು ಜೊತೆ ಚೆನ್ನಾಗಿರುತ್ತೆ? ಚಪಾತಿ, ಆಮೇಲೆ ರಸಮ್, ಅನ್ನ ಸಾಂಬಾರು. ಅದೆಲ್ಲ ಚೆನ್ನಾಗಿರುತ್ತಾ? ಓಕೆ, ಮಾಡಿ. ಸರ್, ಪೇಸ್ಟ್ ಹಾಕ್ತೀನಿ. ಹಾಕಿ ಮೇಡಮ್. ರುಬ್ಬಿರೋಂಥ ಪೇಸ್ಟು, ಈರುಳ್ಳಿ, ಟೊಮೆಟೊ,
ಹಸಿ ಮೆಣಸಿನಕಾಯಿ ಹಾಕಿ ರುಬ್ಬಿರೋಂಥ ಪೇಸ್ಟ್ ಅದು ಅಲ್ವೇನ್ರಿ? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಮನೇಲೇ ಇರ್ತೀರಾ? ನಾಲ್ಕು ಜನ ಮಕ್ಕಳು ಲೈನಿಗೆ ಸ್ಕೂಲ್ ಹೋಗಿ ಲೈನಿಗೆ ಬರ್ತಾರ ವಾಪಸ್ಸು? ಅಂತ ಬೇರೆ ಬೇರೆ ಟೈಮ್ ಇದೆಯಾ? ಇಲ್ಲ ಇಲ್ಲ, ಒಂದೇ ಸತಿ. ಒಂದೇ ಒಂದೇ ಸ್ಕೂಲಾ? ಒಂದೇ ಟೈಮ್, ಒಂದೇ ಸ್ಕೂಲ್. ಸರ್ ಅಚ್ಚಕಾರ ರವಿಯವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸರ್. ಸಾಕಾ? ಓಕೆ. ಆಮೇಲೆ ಮೆಣಸು ಪುಡಿ, ಕಾಳು ಮೆಣಸಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ ಸರ್. ಸಾಕಾ? ಸಾಕು. ಓಕೆ. ಧನಿಯಾ ಪುಡಿ ಎಷ್ಟು ಬೇಕು? ಧನಿಯಾ ಪುಡಿ ಸಾಕು ಸರ್. ಸಾಕಾ? ನಿಮ್ಮ ಪ್ರೋಗ್ರಾಮ್ ಅಂದರೆ ನಮ್ಮ ಭಾವನ ಮಗನ ತುಂಬ ಇಷ್ಟ ಸರ್. ನಿಮ್ಮ ಭಾವನ ಮಗನ್ಗ? ಒಂದು ಗಂಟೆ ಆಯ್ತು ಅಂದರೆ ಟಿ ವಿ ನೋಡ್ತಾ ಇರೋದು. ಹೌದಾ? ವೆರಿ ಗುಡ್. ನೀವು ಆನೆಕಲ್ಲಲ್ಲೇ ಇರೋದಾ? ಹಾಂ, ಆನೆಕಲ್ಲ. ಸರ್ ಉಪ್ಪು ಹಾಕ್ತೀನಿ. ಹಾಕಿ ಹಾಕಿ. ನಾವು ಉಪ್ಪು ಹಾಕಿಲ್ಲಲ್ಲ. ಇದು ಹಿಂಗೆ ಇರೋದಾ? ನೀರು ಗೀರು ಹಾಕ್ತೀರಾ? ಇಷ್ಟೇನಾ? ನೀರು ಬೇಡವಾ? ಇಲ್ಲ ಸರ್, ನೀರು ಬೇಡ. ನೀರು ಬೇಕಾ? ಬೇಡ. ನೀರು ಬೇಡವಾ? ಓ, ಫುಲ್ ಆ್ಯಂಡ್ ಫುಲ್ ಡ್ರೈ. ಮುಚ್ಕೋಣ ಸ್ವಲ್ಪ ಹೊತ್ತು. ಹಾಂ ಸರ್. ಕುದೀನ ಹಾಕ್ತಾ ಇದ್ದೀನಿ. ಓಕೆ. ಕೊತ್ತಂಬರಿ ಸರ್ ಹಾಕಿ. ಮೇಡಮ್ ಆಫ್ ಮಾಡಿ. ಎಸ್ ಎಸ್. ಸರ್ ಚಿಕನ್ ಫ್ರೈ. ಚಿಕನ್ ಫ್ರೈ ಇದು? ಕೋಮಲ ಅವರ ಮನೆಯ ಚಿಕನ್ ಫ್ರೈ ಇದು. ಅದ್ಭುತವಾದಂತಹ ಚಿಕನ್ ಫ್ರೈ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಮಾಡುವಂತ ಕ್ರಮ ಚೆನ್ನಾಗಿತ್ತು ಅಂದ್ರೆ ಅಡಿಗೆ ಚೆನ್ನಾಗಿತ್ತು ನಾವು ಅನ್ಕೊಂಡಿದ್ವಿ. ಆನೆಕಲ್ಲಿಂದ ಬಂದಂತ ಕೋಮಲ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಚಿಕನ್ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಕರಿಬೇವು, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ಚಿಕನ್, ಅರಿಶಿನ, ರುಬ್ಬಿದ ಮಸಾಲ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಫ್ರೈ ರೆಡಿ ಟು ಟೇಸ್ಟ್. ಕೋಮಲ ಅವರೇ, ಟೇಸ್ಟ್ ಮಾಡಬಹುದಾ? ಅಲ್ಲ, ಇದು ತಿನ್ನಕ್ಕೆ ಏನ್ ತಂದಿದ್ದೀರಾ ನೀವು? ನಿಮ್ಮ ಮಗುನ? ಲಾಸ್ಟ್ ಮಗು ಚಂದನ್. ಲಾಸ್ಟ್ ಪೀಸು? ಎಲ್ಲರಿಗೂ ಕೇಳ್ತೀವಿ ಮಾಸ್ಟರ್ ಪೀಸ್ ಇದೇನಾ ಅಂತ. ಇವ್ರ ಮನೆ ಇದು ಲಾಸ್ಟ್ ಪೀಸು. ಓಕೆ. ಏನ್ ಮಗನ ಹೆಸರು? ಚಂದನ್. ಹಾಯ್ ಚಂದನ್. ಹಾಯ್. ಎಷ್ಟೇ ಕ್ಲಾಸ್? ಸ್ಕೂಲಿಗೆ ಹೋಗ್ತಾನಾ? ಎಷ್ಟೇ ಕ್ಲಾಸ್? ಒಂದನೇ ಕ್ಲಾಸ್. ದೊಡ್ಡ ಮಗು ಎಷ್ಟೇ ಕ್ಲಾಸ್? ಎಂಟು. ಎಂಟು. ಆಮೇಲೆ? ಐದು. ಐದು. ಆಮೇಲೆ? ಎರಡು. ಎರಡು. ಒಂದನೇ ಕ್ಲಾಸ್. ಓಹೋ, ಲಾಸ್ಟ್ ಪೀಸು ಸದ್ಯ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಚಿಕನ್ ಫ್ರೈ ಅನ್ನ ಮಾಡಿ ಕೋಮಲ ಅವರು ನಮ್ಗೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಮೇಡಮ್? ಬೇಳೆ ಸಾರು ಚೆನ್ನಾಗಿರುತ್ತೆ. ರಸಮ್ಮು ಬೇಳೆ ಸಾರು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಆನೆಕಲ್ಲಿಂದ ಬಂದ ಕೋಮಲ ಅವರು ಅದ್ಭುತವಾಗಿರುವಂತ ಒಂದು ಚಿಕನ್ ಫ್ರೈ ಅನ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಸಕ್ಕದಾಗಿದೆ. ಬೇಳೆ ಸಾರಿಗೆ, ತಿಳಿ ಸಾರಿಗೆ, ರಸಮ್ಗೆ ಪಕ್ಕದಲ್ಲಿ ಎರಡೆರಡು ಪೀಸು ಹಾಕಿ ಬಾರ್ಸಾಕ್ಬಿಡ್ಬೋದು. ಥ್ಯಾಂಕ್ ಯು. ಭಾಳ ಕಷ್ಟಪಟ್ಟು ಭಾಳ ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ಶ್ರೀಕೃಷ್ಣ ತುಪ್ಪ, ನಿಮಗೋಸ್ಕರ ನವಿಲ್ಗರಿ ಮತ್ತು ಕೊಳಲಿನ ಸಿಂಬ ಇರ್ತಕ್ಕಂಥ ತುಪ್ಪ, ಜೊತೆಗೆ ರವಿ ಮಸಾಲದವರು 1966 ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು ರವಿ ಮಸಾಲದವರ ಆಕರ್ಷಕ ಪ್ರಾಡಕ್ಟ್ಗಳು ನಿಮಗೋಸ್ಕರ. ಟ್ರಿಬಲ್ಎಸ್ ಡಿಟರ್ಜೆಂಟ್ ಆ್ಯಂಡ್ ಸೋಪ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನಗಳನ್ನ ಕೊಡ್ತಾಯಿದ್ದಾರೆ. ಇವರು 1,000 ರೂಪಾಯಿ ಗಿಫ್ಟ್ ವೌಚರ್ ಕೂಡ ಕೊಡ್ತಾಯಿದ್ದಾರೆ. ಒಳ್ಳೆ ಡಿಶ್ ವಾಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ 1 ವರ್ಷ ಪೂರ್ತಿ ಆಗುವಂಥ ಸೋಪು ಮತ್ತು ಡಿಶ್ ವಾಷು, ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೌಚರ್ನ ಕೊಟ್ಟಿದ್ದಾರೆ ಟ್ರಿಬಲ್ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವರು. ಹೋಗಿ ಡಿಟರ್ಜೆಂಟು ಮತ್ತು ಸೋಪು ಏನು ಬೇಕಾದ್ರೂ ತೊಗೊಂಬನ್ನಿ, ನಿಮಗೋಸ್ಕರ ಮೇಡಮ್.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರೇಕಾಟಿ ಅಡಿಕೆಯಿಂದ ತಯಾರಾದಂತಹ ಕರ್ನಾಟಕದ ಟೀ ನಿಮಗೋಸ್ಕರ ಮೇಡಮ್. ಇಮಾಮಿ ಎಲ್ ಡಿ ಎನ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದ್ ಯಾರಿಗೂ ಇರ್ತದೆ ಮಲ್ಲಿ ಓಕೆ. ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಕುಡಿದರೆ, ಜೊತೆಗೆ ಹರ್ಬಲ್ ಶಾಂಪು ಕುಡಿದರೆ ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲು ಭಾರತದ್ದು. ಇದು ನಿಮಗೋಸ್ಕರ ಚೆನ್ನಾಗಿದೆ, ತಗೊಳ್ಳಿ ಮೇಡಮ್. ಒಳಗಡೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ, ಸಖತ್ತ ಶಾಂಪುನ ಹಾಕ್ಕೊಳ್ಳಿ. ನಮ್ಮ ಮುಳಿಯ ಜ್ಯುವೆಲರ್ಸ್ನವರು ಒಂದು ಬೆಳ್ಳಿಯ ಫಲಕವನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು 1,000 ರೂಪಾಯಿ ಗಿಫ್ಟ್ ವೌಚರ್ನ ಕೊಟ್ಟಿದ್ದಾರೆ. ಮಣಿಪಾಲ್ ಸೆಂಟ್ರಲ್ಲಿ, ಡಿಕನ್ಸನ್ ರೋಡ್ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ, ಹೋಗಿ ಏನು ಬೇಕಾದರೂ ತೊಗೊಬನ್ನಿ, ತಗೊಳ್ಳಿ ಮೇಡಮ್. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ, ಅದ್ಭುತವಾಗಿರುವಂಥ ರಸಮು ನಿಮಗೋಸ್ಕರ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗಂಡಬಿ ಭಾಗ 3 ಹಬ್ಬದಡಗೆಯ ಸ್ಪೆಷಲ್ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಟಿದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ ಗುರುಜಿ ಅವರು. ಬನ್ನಿ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ನೋಡಿದ್ರೆ. ಏನು ಗುರುಜಿ, ಏನೇನೋ ತಂದಿಟ್ಬಿಟ್ಟಿದ್ದೀರಾ, ಏನಿದು? ಬೆಣ್ಣೆಹಣ್ಣು ಬಾಳೆಹಣ್ಣಿನ ಸ್ಮೂತಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಮತ್ತು ಬಾಳೆಹಣ್ಣಿನ ಒಂದು ಸ್ಮೂತಿ. ಸ್ಮೂತಿ ಅಂದರೆ ಇನ್ನೇನಿಲ್ಲ, ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಜ್ಯೂಸು, ಗಟ್ಟಿಗಿರೆ ಸ್ಮೂತಿ, ತಿನ್ನಂಗಿದ್ರೆ ಸ್ಮೂತಿ, ಕುಡಿಯಂಗಿದ್ರೆ ಜ್ಯೂಸು, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅದನ್ನ ಮಾಡಕ್ಕೋಸ್ಕರ ಗುರುಜಿ ಅವರು ಬಂದಿದ್ರೆ. ಗುರುಜಿ, ಮಾಡಕ್ಕೇನೆ ಅಂತ ಹೇಳಿ. ಬೆಣ್ಣೆಹಣ್ಣು ಬಾಳೆಹಣ್ಣಿನ ಸ್ಮೂತಿ ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಬೆಣ್ಣೆಹಣ್ಣು, ಕಿತ್ತಳೆಹಣ್ಣು, ತೆಂಗಿನಕಾಯಿ ಹಾಲು, ಸ್ಟೀವಿಯ ಪುಡಿ. ಶುರು ಮಾಡ ಗುರುಜಿ, ಏನ್ ಕೊಡಿ ಗುರುಜಿ ನಿಮಗೆ? ಏನಿಲ್ಲ, ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡೋದಷ್ಟೇ. ಸೊ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್. ಓಕೆ, ಪಚ್ಚ ಬಾಳೆಹಣ್ಣು. ಓಕೆ, ಸ್ಟೀವಿಯಾ ಪುಡಿ. ಸ್ಟೀವಿಯಾ ಪುಡಿ ಅಂದರೆ ಅದು ಸಿಹಿಯಾದಂಥ ಎಲೆಗಳಿಂದ ಮಾಡಿರ್ತಕ್ಕಂಥ ಪುಡಿ ಅದು, ಸ್ಟೀವಿಯಾ ಗಿಡದಿಂದ. ಅದು ಸಕ್ಕರೆಯಷ್ಟೇ ಸಿಹಿಯನ್ನು ಕೊಡುತ್ತೆ, ಆದರೆ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸಕ್ಕರೆಗಿಂತ ಸುಮಾರು 100 times ಮೋರ್ ಸ್ವೀಟರ್. ಹೌದಾ ಗುರುಜಿ? ಹೌದು. ತೆಂಗಿನಕಾಯಿನ ಹಾಲು ಹಾಕ್ಬೇಕು. ಮೊದಲು ಇಷ್ಟನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡ್ಬಿಡಿ ಗುರುಜಿ, ಮಾಡ್ಬಿಡಿ. ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ನೋಡಿ. ಹೌದು ಗುರುಜಿ, ಹಬ್ಬ 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 ಹಬ್ಬ. ಕನ್ಸಿಸ್ಟೆನ್ಸಿ, ಬಣ್ಣ. ಹೌದು ಹೌದು, ತಿನ್ಬೋದು ಇದನ್ನ. ಇದನ್ನ ಖಂಡಿತವಾಗ್ಲೂ ಸ್ಪೂನಲ್ಲಿ ತಿನ್ಬೋದು. ಖಂಡಿತ. ಒಳ್ಳೆ ಒಂದು ಸ್ಮೂತಿ ತಿನ್ನುವಂಥದ್ದು. ಬಾಳೆಹಣ್ಣು ಮತ್ತು ಬಟರ್ ಫ್ರೂಟನ್ನು ಹಾಕಿ ಅದರ ಮೇಲೆ ಒಳ್ಳೆ ಒಂದು ಆರೆಂಜಿನ ಜ್ಯೂಸನ್ನು ಇಟ್ಟು ಅದನ್ನು ತಿಂದರೆ ಅದ್ರ ಮಜಾನೇ ಬೇರೆ. ಮುರಳಿಯವರೇ, ಒಂದ್ಸರಿ ತಿನ್ ನೋಡಿ ಅಂತ ಇದ್ದಾರೆ ಗುರುಜಿಯವರು. ಬೆಣ್ಣೆಹಣ್ಣು ಮತ್ತು ಬಾಳೆಹಣ್ಣಿನ ಸ್ಮೂತಿ. ಬೆಣ್ಣೆಹಣ್ಣು ಬಾಳೆಹಣ್ಣು ಸಖತ್ತಿದೆ ಕಾಂಬಿನೇಷನು. ಹೆಚ್ಚು ಕಡಿಮೆ ಎರಡೂ ಅದೇ ಥರ ಜಾರೋದು, ಅದೇ ಥರ ಇದು. ಅದೇ ಬಾಳೆಹಣ್ಣಿನ ಸ್ವೀಟು ಯಾವುದಕ್ಕೂ ಹೋಲ್ಸೋಕ್ಕಾಗಲ್ಲ. ಇದರೊಳಗೆ ಆ ಸಿಹಿ ಇಲ್ಲದೇ ಇದ್ರೂ ಕೂಡ ಹೆಚ್ಚು ಕಡಿಮೆ ಇದು ಬೆಣ್ಣೆ ಹಣ್ಣು ಥರನೇ ಎರಡೂ. ಅವೆರಡನ್ನು ಹಾಕಿ ಮಾಡಿರ್ತಕ್ಕಂಥ ಒಳ್ಳೆಯ ಸ್ಮೂತಿ. ಬಾಲಕೃಷ್ಣ ಗುರುಜಿಯವರು ಖ್ಯಾತ ಸಮಣಿ ತಜ್ಞರು, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸ್ಮೂತಿನ ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ, ಒಂದು ಒಳ್ಳೆಯ ಸ್ಮೂತಿನ ಮಾಡ್ಕೊಳ್ಳಿ. ಬೆಣ್ಣೆಹಣ್ಣು ಬಾಳೆಹಣ್ಣಿನ ಸ್ಮೂತಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಣ್ಣೆಹಣ್ಣು, ಬಾಳೆಹಣ್ಣು, ಸ್ಟೀವಿಯಾ ಪುಡಿ, ತೆಂಗಿನಕಾಯಿ ಹಾಲು ಹಾಕಿ ರುಬ್ಬಿಕೊಂಡು ಒಂದು ಗ್ಲಾಸ್ಗೆ ಹಾಕಿ ಮೇಲೆ ಕಿತ್ತಲೆ ರಸ ಹಾಕಿದರೆ ಬೆಣ್ಣೆಹಣ್ಣು ಬಾಳೆಹಣ್ಣಿನ ಸ್ಮೂತಿ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಇದು ಐಸ್ ಕ್ರೀಮ್ ತರ ಕಾಣ್ತಾ ಇದೆ, ಐಸ್ ಕ್ರೀಮ್ ಅಲ್ಲ ಇದು. ಇದು ಬೆಣ್ಣೆ ಹಣ್ಣು ಮತ್ತೆ ನಮ್ಮ ಬಾಳೆಹಣ್ಣು, ಬಾಳೆಹಣ್ಣಿನ ಒಂದು ಸ್ಮೂತಿ ಮಾಡಿರ್ತಕ್ಕಂಥದ್ದು. ಬೆಣ್ಣೆಹಣ್ಣು ಕಳೆದೋಗ್ಬಿಡುತ್ತೆ ಬಾಳೆಹಣ್ಣು, ಆದರೂ ಆ ಫ್ಲೇವರ್ ಇದೆ ಬೆಣ್ಣೆಹಣ್ಣಿಂದು ಇದೆ ಗುರುಜಿ. ಓಕೆ ಗುರುಜಿ, ಇದನ್ನು ತಿನ್ನಬೇಕು, ಕುಡಿದ್ರೆ ಜ್ಯೂಸ್ ಆಗ್ಬಿಡುತ್ತೆ, ಆದ್ರಿಂದ ತಿಂತಾ ಇದ್ದೀನಿ. ಇಷ್ಟೋತಂಕ ಮೇಲ್ಗಡೆ ಇತ್ತು ಜ್ಯೂಸು, ನಾವು ತಿನ್ನೋಕ್ಕೋಸ್ಕರ ಕೆಳಗಡೆ ಇತ್ತು. ಚೆನ್ನಾಗಿದೆ ಗುರುಜಿ. ಓಕೆ, ಒಂದು ಪ್ರಶ್ನೆ ಬೇರೆ ಇದೆ. ಓಕೆ, ಒಂದು ಸಾಫ್ಟ್ವೇರು ಹೆಂಡತಿ ಆ ಹುಡುಗಿ ಏನು ಕೆಲಸ ಮಾಡ್ತಾ ಇಲ್ಲ,
ಗಂಡ ಕೆಲಸ ಮಾಡ್ತಿದ್ರೆ, ಒಳ್ಳೆ ಕೆಲಸ ಇದ್ದಾರೆ, ಒಳ್ಳೆ ದುಡಿತಾ ಇದ್ದಾರೆ, ಇಬ್ರು ಮಕ್ಕಳಿದ್ದಾರೆ. ಆ ಅಮ್ಮನಿಗೆ ದಿನದ 24 ಗಂಟೆಗಳಲ್ಲೂ ಕೂಡ ನಾನು ಸಾಯ್ಬೇಕು ಸಾಯ್ಬೇಕು ಅಂತ ಅನಿಸ್ತಾ ಇರ್ತಂತೆ. ಇನ್ನು ಸಣ್ಣ ವಯಸ್ಸು, ಒಂದು 24 ವರ್ಷ 26 ವರ್ಷ ನೀನೋ ಹುಡುಗಿಗೆ, 28 ವರ್ಷ ಹುಡುಗನಿಗೆ, ಸಣ್ಣ ಒಂದು ಮಗು ಏನೋ ಇದೆ. ಆ ಅಮ್ಮನಿಗೆ ಇದು ಅನಿಸ್ತಾ ಇರ್ತಂತೆ, ಏನಕ್ಕೆ ಅನಿಸ್ತಾ ಇರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ಡಾಕ್ಟ್ರ್ ಗಿಟ್ಟಿಗೆಲ್ಲ ತೋರಿಸಿ ಕೌನ್ಸಿಲಿಂಗ್ ಎಲ್ಲ ಮಾಡಿಸಿದಾರಂತೆ. ಕೌನ್ಸಿಲಿಂಗ್ ಎಲ್ಲ ಮಾಡಿಸಿ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸಿದರೆ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಡಿಪ್ರೆಷನ್ ಗಿಪ್ರೆಷನ್, ಮಣ್ಣು ಮಸ್ ಏನೂ ಇಲ್ಲ, ಆ ಥರ ಆಗೋ ಕಾರಣಗಳು ಇಲ್ಲ, ಆರಾಮಾಗಿದ್ದಾರೆ. ಗಂಡ ಹೆಂಡತಿ ಅಂದರೆ ದುಡಿತಾ ಇದ್ದಾರೆ, ಗಂಡ ಚೆನ್ನಾಗಿದೆ, ಎಲ್ಲ ಇದೆ. ಇದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಗುರುಜೀವನ ಕೇಳಿ, ಯಾವಾಗ ನಮ್ಮ ಆತ್ಮ ಅಲ್ಲದಂತಹ ಆತ್ಮ ಪ್ರೇತಾತ್ಮ ಒಂದು ದೇಹವನ್ನು ಸೇರುತ್ತೋ ಈ ಥರದ ಸಮಸ್ಯೆ ಶುರುವಾಗುತ್ತೆ. ಪ್ರೇತಾತ್ಮ ನಮ್ಮನ್ನು ಸೇರಿದಾಗ, ಸೇರೋಕ್ಕೆ ಮುಂಚೆ ಅದಕ್ಕೆ ಏನೋ ಒಂದು ಕಲ್ಪನೆ, ಓ ಇಂಥ ದೇಹನ ಸೇರ್ಕೊಂಬಿಟ್ಟಾಗ ನಂಗೆ ಅದು ಸಿಕ್ಬಿಡುತ್ತೆ, ಇದು ಸಿಕ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ ಒಂದು ಖುಷಿಯಿಂದ ಅದು ಸೇರಿಬಿಡುತ್ತೆ. ಸೇರಿದ ಮೇಲೆ ಪ್ರಾಕ್ಟಿಕಲಿ ಅದಕ್ಕೆ ಏನು ಬೇಕೋ ಅದು ಸಿಕ್ಕೋದಿಲ್ಲ. ಆಗ ನಾನು ಹೋಗಬೇಕು ಹೋಗಬೇಕು ಅಂತ ಅನಿಸ್ತಿರುತ್ತೆ. ಹೋಗೋದು ಹೇಗೆ ಅಂತ ಅದಕ್ಕೆ ಗೊತ್ತಿರೋಲ್ಲ. ಇದಕ್ಕೆ ಕಾರಣ ನಂಗೆ ಗೊತ್ತಿಲ್ಲ. ಸೇರೋಕ್ಕೆ ಗೊತ್ತಿರುತ್ತೆ, ಬಿಟ್ಟು ಹೋಗೋಕ್ಕೆ ಅದಕ್ಕೆ ಗೊತ್ತಿರೋಲ್ಲ. ಜನರಲ್ಲಿ 100 to 95-98 ಪ್ರೇತಾತ್ಮಕ್ಕೆ ಸೇರೋಕ್ಕೆ ಗೊತ್ತು, ಬಿಡೋಕ್ಕೆ ಗೊತ್ತಿಲ್ಲ. 1-2 ಬಿಟ್ಟು ಹೋಗೋದಕ್ಕೂ ಗೊತ್ತಿರುತ್ತೆ. ಇಷ್ಟ ಬಂದಾಗ ಸೇರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಅದಾಗುತ್ತೆ. ಸೊ ಜನರಲ್ಲಿ ಗೊತ್ತಾಗಲ್ಲ. ಆದರೆ ಅದಕ್ಕೆ ಗೊತ್ತಾಗೋದು ಒಂದೇ, ನಾನು ಯಾರು ದೇಹದಲ್ಲಿದ್ದೀನೋ ಅವರನ್ನೇ ಸಾಯಿಸ್ಬಿಟ್ರೆ ಅವರ ಆತ್ಮ ಜೊತೆ ನಾನು ಲಿಬರೇಟ್ ಆಗಿಬಿಡ್ತೀನಿ, ನಾನು ಹೊರಟೋಗ್ತೀನಿ ಅನ್ನೋ ಖುಷಿಗೆ ಅಥವಾ ಆಂಟಿಸಿಪೇಟ್ ಮಾಡಿಕೊಂಡು ಅದೇನು ಮಾಡುತ್ತೆ, ಆ ವ್ಯಕ್ತಿ ಸಾಯಬೇಕು ಸಾಯಬೇಕು ಅನ್ನೋ ಹಾಗೆ ಮನಸ್ಸನ್ನು ಸೃಷ್ಟಿ ಮಾಡುತ್ತೆ. ಓಹೋ, ಖಂಡಿತ. ಇದಕ್ಕೆ ರಿಯಲ್ ಔಷಧಿ ಅಂದರೆ ಪ್ರೇತ ನಿವಾರಣೆಯೇ ಔಷಧ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಎಜುಕೇಟೆಡ್ಗಳು, ಕೌನ್ಸಿಲಿಂಗ್ಗಳು ಮಾಡಿಸಿದ್ದಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿಸಿ ದೊಡ್ಡ ದೊಡ್ಡ ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿಸಿದ್ದಾರೆ. ಇವರು ಆ ಪರ್ಫೆಕ್ಟ್ಲಿ ಆಲ್ ರೈಟ್, ಏನೂ ಇಲ್ಲ ಸಮಸ್ಯೆ ಅಂತ ಹೇಳಿ ಕಳಿಸ್ತಾರೆ. ನಿಜ, ಪೇಷಂಟ್ ಈಸ್ ಸಫರಿಂಗ್. ಎಸ್, ಅಷ್ಟೇ. ದಿಸ್ ಈಸ್ ದ ಸೊಲ್ಯೂಷನ್, ದಿಸ್ ಇಸ್ ದ ಓನ್ಲಿ ಸೊಲ್ಯೂಷನ್. ಇನ್ನೇನೂ ವರ್ಕ್ ಆಗಲ್ಲ, ಆದ್ರೂ ಟೆಂಪರರಿಯಾಗಿ ಒಂದು 2 ದಿನ ಸರಿ ಇರ್ಬೋದು, ಮತ್ತೆ ಶುರು ಆಗ್ಬಿಡೋದು. ಸೊ ಆ ಪ್ರೇತಾತ್ಮನ ಐಡೆಂಟಿಫೈ ಮಾಡಿ ಅದನ್ನು ತೆಗೆದ್ರೆ ಫಸ್ಟ್ ಕ್ಲಾಸಾಗ್ತಾರೆ. ಏನೋ ಸಾಫ್ಟ್ವೇರ್ ಇದಕ್ಕೆ ಒಪ್ತಾರೋ ಒಪ್ಪಲ್ವೋ, ನಾವು ಪ್ರಯತ್ನ ಅಲ್ಲ. ಇವಾಗ ತಿಳುವಳಿಕೆಗೆ ನಾವು ತರೋದು ನಮ್ಮ ಕರ್ತವ್ಯ ಅಷ್ಟೇ, ಮಿಕ್ಕಿದ ಅವ್ರ ಹಣೆ ಬರಹ. ಸೈನ್ಸು ಸೈನ್ಸು ಅಂತಾನೇ ಅನ್ಕೊಂಡಿದ್ರೆ ಒದ್ದಾಡ್ತಿರ್ತಾರೆ, ಯಾರು ಏನು ಮಾಡೋಕೆ. ಗುರುಜಿ ಅಂದರೆ ಮ್ಯಾಜಿಕ್ ಅಲ್ಲ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಖಂಡಿತ, ನಂಗೆ ತುಂಬ ಜನ ಫೋನ್ ಮಾಡ್ತಾರೆ ಗುರುಜಿ. ಎಸ್, ನೀವು ಬರೋ ಫೋನ್ಗಳು ಬೇರೆ ಇರ್ಬೋದು, ನನಗೆ ಬರೋ ಫೋನ್ ಬೇರೆ ಇರ್ತಾನೆ. ಹೇಳ್ತೀನಿ ಗುರುಜಿ ಅಂದರೆ ಮ್ಯಾಜಿಕ್ಕಾ, ಹಿಂಗೆ ಅಂದ ತಕ್ಷಣ ಏನೋ ಟಪ್ ಅಂತ ಏನೋ ಆಗ್ಬಿಡೋಕ್ಕೆ. ರೇ, ಅವೆಲ್ಲ ಏನು ಅಲ್ಲ ರೀ, ಹಂಗೆಲ್ಲ ಆಗಲ್ಲ ಸರ್. ನಿಮ್ಮ ಒಪಿನಿಯನ್ ಅಲ್ಲ ಅದು, ಅದು ಕ್ಲಾಸು, ಅದೊಂದು ಪ್ರೋಸೆಸ್ಸು. ಆ ಪ್ರೋಸೆಸ್ ಒಳಗೋಗಿ ನಿಮ್ಗೇನು ಆಗಲಿಲ್ಲ ಅಂದರೆ ಅದು ಆಮೇಲೆ ನೀವು ಕೇಳ್ಬೋದು ಸರ್, ಹೋಗಿದ್ವಿ ಏನೂ ಆಗಿಲ್ಲ ಅಂತ. ಹೋಗ್ದೇ ಇದು ಹೆಂಗೆ ಆಗುತ್ತೆ, ಆಗುತ್ತೋ ಇಲ್ಲೋ ಆಗುತ್ತಾ. ನಾನು ಹೇಳಿ ರೀ, ಏನು ಹಂಗಂದ್ರೆ ನಾನೇನಕ್ಕಪ್ಪ ಕೆಲಸ ಮಾಡಬೇಕು, ಗುರುಜಿ ಇದ್ಕೋಬಿಟ್ಟು ಹಿಂಗೆ ಮ್ಯಾಜಿಕ್ ಮಾಡಿಸಿದ್ರೆ ಮುಗಿದೋದು ಕೆಲಸ ಅಂತ ಹೇಳ್ತಾ ಇರ್ತೀನಿ ನಾನು. ಟ್ರಂಕ್ಗಳಗಟ್ಟಲೆ ಲಾರಿಗಳಗಟ್ಟಲೆ ನೋಟು, ಯಾವುದು ಮ್ಯಾಜಿಕ್ ಅಲ್ಲ ಜೀವನದಲ್ಲಿ, ಯಾವುದು ಮ್ಯಾಜಿಕ್ ಇಲ್ಲ, ಯಾವುದು ಸುಲಭವಾಗಿ ಸಿಕ್ಕಲ್ಲ, ಎಲ್ಲದಕ್ಕೂ ಅದರದೇ ಆದಂಥ ಶ್ರಮಗಳಿದೆ. ಮತ್ತೊಂದು, ಸುಮ್ಮನೆ ಸೋಂಬೇರಿಗಳಾಗಿದ್ದು ಆರೋಗ್ಯ ಬಂದರೆ ಬರೋದಿಲ್ಲ, ತುಂಬ ಜನ ಆಗ್ತಾರೆ, ನಮ್ಮ ಫೀಸ್ನ ಎಷ್ಟಾದರೂ ಕೊಟ್ಬಿಡ್ತೀನಿ ನೀವೇ ಮಾಡಿ, ನೋ ನೋ, ಅವರೇ ಮಾಡ್ಕೋಬೇಕು. ಅವರೇ ಮಾಡಿಕೊಂಡಾಗ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಅದಕ್ಕೆ ನೀವು ಸಾಫ್ಟ್ವೇರ್ ಆಗಿರೋದ್ರಿಂದ ನಾವು ಹಾರ್ಡ್ವೇರ್ ಹೇಳ್ತಿದ್ದೀವಿ, ಇದು ಯಾವುದು ಮ್ಯಾಜಿಕ್ ಅಲ್ಲ. ಇದನ್ನೇನೋ ಹಿಂಗೆ ಅಂದ ತಕ್ಷಣ ಇದೇನೋ ಆ ಥರ ಎಲ್ಲ ಏನು ಮ್ಯಾಜಿಕ್ ಎಲ್ಲ ಆಗಲ್ಲ, ಇದೊಂದು ಪ್ರೋಸೆಸ್ಸು. ಆ ಪ್ರಾಸೆಸ್ಸಲ್ಲಿ ನೀವು ಬಂದರೆ ನಿಮಗೆ ಅದೆಲ್ಲ ಗೊತ್ತಾಗುತ್ತೆ. ಯಾಕಂದರೆ 10 ವರ್ಷಗಳಿಂದ 4 ವರ್ಷದಿಂದ 30 ವರ್ಷದಿಂದ ಕಷ್ಟಪಟ್ಟಿರೋರು ಸೊಲ್ಯೂಷನ್ ಕಂಡುಕೊಂಡಾಗಲೇ ನಾವು ಇದನ್ನು ಹೇಳೋಕ್ಕೆ ಸಾಧ್ಯ. ನೀವು ಇಷ್ಟುಗಳಿಂದ ಕಷ್ಟಪಡ್ತಾ ಇದ್ದೀರಾ, ಒಂದ್ಸರಿ ಬಂದು ನೋಡಿ, ದೇವರು ನಿಮ್ಮ ಸಮಸ್ಯೆನ ಬೇಗ ಕಾಪಾಡ್ತಾನೆ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು. ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9886756692 ಅಥವಾ 2665829 ಈ ನಂಬರ್ಗೆ ಫೋನ್ ಮಾಡಿದ್ದೆ. ಬನ್ರಿ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಏನು ಮಾಡ್ತಾ ಪ್ರಕಾಶ್ ಇವತ್ತು? ಸರ್, ಇವತ್ತು ಚಿಕನ್ ಚೀಸ್ ಬಾಲ್ಸ್. ಚಿಕನ್ ಚೀಸ್ ಬಾಲ್ ಮಾಡಕ್ಕೆ ಏನೇನು ತಿಳಿದಿರಾ ಮಿಸ್ಟರ್ ಪ್ರಕಾಶ್? ಚಿಕನ್ ಚೀಸ್ ಬಾಲ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೊಟ್ಟೆ, ಚೀಸ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ತುಳಸಿ ಎಲೆ, ರೋಸ್ಮೆರಿ, ನಿಂಬೆಹಣ್ಣು, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹೆಂಗಿದೆ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಚೆನ್ನಾಗಿದೆ. ಫುಲ್ ದಂಧೆನಾ? ಹೌದು ಸರ್. ಓಕೆ, ಈಗ ಇನ್ನೊಂದು ಕಡೆ ಓಪನ್ ಮಾಡ್ತಾ ಇದ್ದೀನಿ, ಬನಶಂಕರಿ ಕಡೆ ಕ್ಯಾಟ್ರಿಂಗ್ ಒಂದು. ಬನಶಂಕರಿ ಮಾಡ್ತಾ ಇದ್ದೀರಾ? ಓಕೆ. ಜಯನಗರ ಹತ್ರ ಆಗುತ್ತೆ ಎಲ್ಲ ಪ್ಲೇಸ್.
ಓ ಹಂಗೆ ವೆರಿ ಗುಡ್ ಮಾಡಿ 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 ಏನು ಕೊಡಿ ಫಸ್ಟ್ ನಿಮ್ಮ ನಾನು ಸರ್ ಇದು ರುಬ್ಕೋಬೇಕು ಚಿಕನ್ ಸ್ವಲ್ಪ ಮಿಕ್ಸಲ್ಲಿ ರುಬ್ಕೊಳ್ಳಿ ತೊಳಿ ದೊಡ್ಡ ಮಿಕ್ಸಿ ತೊಳಿ ಸರ್ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಏನ ಚಿಕನ್ ಕೀಮಾನ ಸ್ವಲ್ಪ ಮಿಕ್ಸಲ್ಲಿ ಹಾಕೋಬೇಕು ಹಾಕೊಳ್ಳಿ ಅದ್ರ ಜೊತೆ ಏನಾಗ್ತೀರಾ ಬೇರೆ ಈ ಮಸಾಲೆ ಹಾಕ್ತೀನಿ ಸರ್ ಹೌದಾ ಇದು ಎಣ್ಣೆಯಲ್ಲಿ ಕರಿಯುವಂಥದ್ದಾ ಸರ್ ಡೀಪ್ ಫ್ರೈ ವೆರಿ ಗುಡ್ ಚಿಕನ್ ಚೀಸ್ ಬಾಲನ ಮಾಡ್ತಾ ಇದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನ ಪ್ರಕಾಶ್ ರಾವ್ ಅವರು ಬೌಲ್ ಕೊಡ್ಲಾ ಈ ಚಿಕನ್ದು ಬೇಗ ರುಬ್ಕೊಂಡ್ಬಿಡ್ಬೋದಲ್ವಾ ಪ್ರಕಾಶ ಏನು ರೌಂಡ್ ಬಂದ್ ಸಾಕು ನೋಡಿ ನೋಡಿ ಅವಳೆ ಪೇಸ್ಟ್ ಆದಂಗೆ ಆಗೋಯ್ತದು ಹಾಕಿ ಏನು ರುಬ್ಬೇಕೇನು ಅಂತಿದ್ದಿಲ್ಲ ಓಕೆ ಮಸಾಲ ಹಾಕ್ತೀನಿ ಹಾಕಿ 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 ಸರ್ ಬೇಸಲ್ ಇದು ಹಾಕಿ ಬೇಸಲ್ ಅಂದ್ರೇನು ತುಳಸಿ ಎಲೆ ತುಳಸಿ ಟೇಸ್ಟ್ ಇರೋದು ನಾವು ಒಂಥರ ಸ್ಟೈಲ್ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ 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 ತುಳಸಿಯ ಎಲೆಗಳು ಆಮೇಲೆ ಇದೊಂದು ಸಿಗುತ್ತೆ ನಿಮ್ಗೆ ಬಾಟಲ್ಸ್ ಬರ್ದಿರುತ್ತೆ ರೋಸ್ ಮೇರಿ ಅಂತ ರೋಸ್ ಮೇರಿ ಬಾಟಲ್ ಸಿಕ್ಕತ್ತೆ ಓ ಏನೇನೋ ತಂದ್ಬಿಟ್ಟಿದ್ರಾ ಮೇರಿ ಗಿರಿ ಎಲ್ಲ ತಗೊಂಡು ನೀವು ಏನು ರೀ ಪ್ರಕಾಶ ಸರ್ ಮತ್ತೆ ನೆಕ್ಸ್ಟ್ ಸಾಸ್ಗಳೇ ಮಾಡಿ ಸಾಸ್ ಹಾಕಿ ಮಾಡೋಣ ಅಂತರ ಟ್ರೈಲ್ ಮಾಡ್ತಾ ಇದ್ದೀನಿ ಈಗ ಒಳ್ಳೆ ಸಾಸ್ ಅಲ್ಲಿ ಮಾಡಿ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫೈವ್ ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಬಂದಿದ್ದಾರೆ ಅದ್ಭುತವಾಗಿರುವಂಥ ಒಂದು ಚಿಕನ್ ಚೀಸ್ ಬಾಲನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸರ್ ಗ್ರೀನ್ ಚಿಲ್ಲಿ ಹ್ಞೂ ಏನಿದು ರೋಸ್ ಮೇರಿನಾ ಹೌದು ಸರ್ ರೋಸ್ ಮೇರಿ ಬಾಟ್ಲ ಬರ್ದೆ ಚಿಕ್ಕದು ಒಂದು 80 ರೂಪಾಯಿ ಬಾಟ್ಲ ಸಿಕ್ಕುತ್ತೆ ನಿಮಗೆ ಎಲ್ಲ ದೊಡ್ಡ ದೊಡ್ಡ ಪೈಸೆ ಸಿಗುತ್ತೆ ಓಕೆ ಗಾರ್ಲಿಕ್ ಗಾರ್ಲಿಕ್ ಓಕೆ ಜಿಂಜರ್ ಹ್ಞೂ ಹ್ಞೂ ಕೊರೆ ಇರಲಿ ಹ್ಞೂ ಕೊತ್ತಂಬರಿ ಸೊಪ್ಪು ಶುಂಠಿ ಲೆಮನ್ ಸೊಪ್ಪು ಹಾಕಿ ಹಾಕಿ ಎಣ್ಣೆಯಲ್ಲಿ ಕರಿತೀರಲ್ವಾ ಹೌದು ಸರ್ ಡೀಪ್ ಫ್ರೈ ಅಥವಾ ಡೀಪ್ ಫ್ರೈ ಮಾಡ್ತೀರಾ ಶಾಲ ಫ್ರೈ ಮಾಡ್ತೀರಿ ಡೀಪ್ ಫ್ರೈ ಡೀಪ್ ಫ್ರೈ ಓಕೆ ಏನು ಕೊಡಿ ಇವರು ನಿಮಗೆ ಸರ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಿ ಕಾರ್ನ್ಫ್ಲೋರ್ ಹಾಕ್ತೀರಾ ಹಾಕಿ 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 ಒಂದು ಸ್ಪೂನ್ ಅಷ್ಟೇ ಓಕೆ ಆಮೇಲೆ ಉಪ್ಪು ಹಾಕಿ ಓಕೆ ಎಣ್ಣೆ ಇಡ್ಲಾ ಎಣ್ಣೆ ಇಡಿ ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಇನ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಚಿಕನ್ ಕೀಮಾ ಚೀಸ್ ಬಾಲ ಹೌದು ಸರ್ ಏನದು ಏನ್ ಮಾಡ್ತಾ ಇದ್ದೀರಾ ಸ್ಟಫಿಂಗ್ ಮಾಡ್ತೀನಿ ಚೀಸ್ ಓಹೋ ಹೋ ಈ ತರ ಓ ಒಳಗೆ ಇಟ್ಕೊಂಡು ಓಹೋ ಒಳಗಡೆ ನಾವು ಚೀಸ್ನ ಇಟ್ಬಿಟ್ಟು ಮೇಲ್ಗಡೆ ಕೈಮಾನ ಉಂಡೆ ಮಾಡಿ ಬೆಟ್ ಕಮ್ಸ್ ಮೊಟ್ಟೆ ರೆಡಿ ಮಾಡಿ 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 ಆರಾಮಾಗಿ ಮಾಡಿ ಆರಾಮಾಗಿ ಮಾಡಿ ಫಸ್ಟು ಕೈಮಾ ತಗೊಳ್ಳಿ ಕೈಮಾನ ಒಡೆ ಥರ ಮಾಡ್ಕೊಳ್ಳಿ ಒಳಗಡೆ ಚೀಸ್ ಇಡಿ ಚೀಸ್ ಇದ್ಮೇಲೆ ಉಂಡೆ ಕಟ್ಟಿ ಉಂಡೆ ಕಟ್ಟಿ ನಾವು ಇಟ್ಕೊಳ್ಳಿ ಚಿಕನ್ ಚೀಸ್ ಬಾಲ್ ಬ್ರೆಡ್ ಕಮ್ಸ್ ಹಾಕೋಬೇಕು ಓಕೆ ಎಸ್ ಬಿಡೋದು ಹಂಗೇನೇ ಅಷ್ಟೇ ಬಿಡಿ ಚಿಕನ್ ಚೀಸ್ ಬಾಲಾ ಹೌದು ಸರ್ ಚಿಕನ್ ಚೀಸ್ ಬಾಲನ್ನು ಮಾಡ್ತಾಯಿದ್ರೆ ತಿನ್ನಕ್ಕೆ ಅದ್ಭುತವಾಗಿರುತ್ತೆ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ ತಕ್ಷಣ ಒಳಗಡೆ ಆ ಚೀಸ್ ಹಂಗೆ ಇರುತ್ತೆ ಅದ್ರ ಮಜಾ ತಿನ್ಬೇಕಾದ್ರೆ ಗೊತ್ತಾಗೋದು ಸ್ಲೋ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಬೇಕು ಅವಾಗ ಮಜವಾಗಿರ್ತದು ಅಲ್ವಾ ಹೌದು ಸರ್ ಓಕೆ ಬ್ರೆಡ್ ಕ್ರಮ್ಸ್ ಅಲ್ಲ ಅದು ಹೌದು ಸರ್ ಬ್ರೆಡ್ ಕ್ರಮ್ಸ್ ಅಂದರೆ ಏನಿಲ್ಲ ಬ್ರೆಡ್ ಕ್ರಮ್ಸ್ ಅಂತ ಸಿಗುತ್ತೆ ಅಂದರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಸಕ್ಕೆ ತೊಗೊಂಬನ್ನಿ ಅದನ್ನು ಪುಡಿ ಮಾಡ್ಕೊಳ್ಳಿ ಅದನ್ನು ಒಳಗೆ ಎದ್ದಾಕಿ ಅಷ್ಟೇನೆ ಬ್ರೆಡ್ ಕ್ರಮ್ಸ್ ಅಂದರೆ ಏನಪ್ಪ ಎಲ್ಲಿ ಸಿಗುತ್ತಪ್ಪ ನೋ ಟೆನ್ಷನ್ ನಿಮಗೆ ರಸ್ಕೂ ಸಿಕ್ಕಿಲ್ಲ ಅಂದರೆ ಬ್ರೆಡ್ನ ತೊಗೊಳ್ಳಿ ಅದನ್ನು ಹೆಂಚ್ ಮೇಲೆ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಅಷ್ಟೇನೆ ವೆರಿ ಸಿಂಪಲ್ ಪ್ರಕಾಶ ಇದು ಸೈಡ್ ಸ್ಕಿಸ್ ಏನಾರು ಬೇಕಾಗಿ ತಿನ್ನಕ್ಕೆ ಏನು ಬೇಡವಾ ಏನು ಬೇಕಾ ಸಾಸ್ ಇಟ್ಕೋಬೋದು ಏನ ಹೌದಾ ಸಾಸ್ ಇದ್ರೆ ತಿನ್ಬೋದು ಇಲ್ಲ ಹಂಗೆ ತಿನ್ಬೋದು ಅಂತೀರಾ ಹಂಗೆ ತಿನ್ಬೋದು ನೀವು ಹೇಳೋದೇನು ಹಂಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತಾನ ಸರ್ ಓಕೆ ಕಲರ್ ಸ್ವಲ್ಪ ಚೇಂಜ್ ಆದರೂ ಪರವಾಗಿಲ್ಲ ಒಳಗಡೆ ಬೇಯಬೇಕು ಅದೇನಕ್ಕೆ ಅಂದರೆ ಆ ಚೀಸ್ ಮೆಲ್ಟ್ ಆಗಬೇಕು ಆ ಒಳಗಡೆ ಚೀಸ್ ಮೆಲ್ಟ್ ಆದಾಗ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಬರುತ್ತೆ ನಿಮಗೆ ಅದು ಮಜಾ ಜಾಮೂನ್ ಥರ ಕಾಣ್ತಾ ಇದೆ ಇದು ಜಾಮೂನ್ ಅಲ್ಲ ಚಿಕನ್ ಚೀಸ್ ಬಾಲ್ ಒಳ್ಳೆ ಕಲರ್ ಬಂತು ಪ್ರಕಾಶ್ ಒಳ್ಳೆ ಕಲರ್ ಸಾಕಾಗಿ ಬಂದಿದೆ ಬಿಡ್ರಿ
ಹೇಳಿ ಸರ್. ಚಿಕನ್ ಚೀಸ್ ಬಾಲ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಚೀಸ್ ಬಾಲನ್ನು ಮಾಡಿಕೊಟ್ಟಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಚಿಕನ್ ಚೀಸ್ ಬಾಲ್ ತಿನ್ಕೊಳ್ಳಿ. ಚಿಕನ್ ಚೀಸ್ ಬಾಲ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಚಿಕನ್ ಕೈಮಾ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ ತುಳಸಿ ಎಲೆ, ರೋಸ್ಮೆರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಕಲಸಿ ಉಂಡೆ ಮಾಡಿ ತಟ್ಟಿ ಮಧ್ಯಕ್ಕೆ ಚೀಸ್ ತುಂಬಿ ಉಂಡೆ ಮಾಡಿ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ಚಿಕನ್ ಚೀಸ್ ಬಾಲ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಚೀಸ್ ಬಾಲನ್ನು ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಅದ್ಭುತವಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು. ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡೋದಾ ಪ್ರಕಾಶ? ಮಾಡಿ ಸರ್. ಇದು ಇದಕ್ಕೆ ಕಾಯ್ತಾ ಇದ್ದೆ ನಾನು. ಹಿಂಗೆ ಬರಬೇಕು ನೋಡಿ, ಗಮ್ ಅಂತ ಇದೆ ನಿಮಗೆ. ತಿಂದರೆ ಗೊತ್ತಾಗುತ್ತೆ ಅದ್ರ ಮಜಾನೇ ಬೇರೆ. ಒಳಗಡೆ ಚೀಸು, ಅದ್ರ ಒಳಗಡೆ ಕೀಮಾ, ಅದನ್ನು ಹಾಕಿ. ಇದೇನು ಇದ್ರ ಜೊತೆ ಬೇಕಾ? ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಚೀಸ್ ಬಾಲ್ ಎಲ್ಲ ಮಾಡಿದಾಗ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ, ಇದಕ್ಕೆ ಮಸಾಲ ಕಡಿಮೆ ಬಿದ್ದಿರುತ್ತೆ. ತಿಂದಾಗ ಅದ್ರ ಮಜಾನೇ ಬೇರೆ ಬರುತ್ತೆ. ಸೈಡ್ ಸ್ಕಿಲ್ಸ್ ಎಲ್ಲ ಏನು ಬಿಡ, ಹಂಗೆ ಹಾಕೊಂಡು ಬಾರಿಸ್ಕೋಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಕಡಿಮೆ ಕಾವಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು. ಮೇಲ್ಗಡೆ ಕಪ್ಪಾದರೂ ಪರವಾಗಿಲ್ಲ, ಒಳಗಡೆ ಚೆನ್ನಾಗಿ ಬೆಂದಿರಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಪ್ರಕಾಶ್. ಅವು ಈ ಥರ ಒಳ್ಳೆ ಚೀಸ್ ಬಾಲ್ ಬೇಕು, ಅದ್ಭುತವಾಗಿರೋ ಅಡುಗೆಗಳನ್ನ ಮಾಡಿಕೊಡ್ಬೇಕು. ನಿಮ್ಮ ಮನೆಗೆ ಬರ್ ಮಾಡಿಕೊಡ್ಬೇಕು. ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಂಬರ್ ಹೇಳಬೇಕು. ಡಬಲ್ 9 4 5 0 7 4 6 8 0 4 6 8 0 4 ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ, ಬೇಕಾಗಿರೋಂಥ ಅಡುಗೆನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಪ್ರಕಾಶ್ ಅವ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಚೀಸ್ ಬಾಲನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದಾರೆ. ಫೈವ್ ಸ್ಟಾರ್ ಹೋಟೆಲ್ನ ಶೋ ಪ್ರಕಾಶ್ ಅವ್ರು ಮಾಡಿದ್ದಾರೆ ಅಂದರೆ ಅದ್ಭುತವಾಗಿರುವಂಥ ಅಡುಗೆ ತಯಾರಾಯಿತು ಅಂತ ನಾವು ತಿಳ್ಕೊಂಡಿರ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ, ಇದನ್ನು ಖಾಲಿ ಮಾಡಬೇಕು. ಜೊತೆಗೆ ಕಾರ್ಯಕ್ರಮ ಕೂಡ ಮುಗಿಸ್ಬೇಕು. ಮಳ್ಳಿಯವರೇ ಟೈಮ್ ಆಯ್ತಲ್ವಾ? ಖಂಡಿತವಾಗ್ಲೂ ಟೈಮ್ ಆಗಿದೆ. ತುಂಬ ಜನ ಕಾಯ್ತಿದ್ದಾರೆ, ಸಾವಿರಾರು ಜನ ಕಾಯ್ತಿದ್ದಾರೆ ಅಡುಗೆ ಮಾಡೋಕ್ಕೋಸ್ಕರ. ಒಬ್ಬೊಬ್ಬರನ್ನೇ ಕರೆಸ್ಕೊಳ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮ ಹೆಸರನ್ನ ನಮಗೆ ಕಳಿಸಿ. ಫೇಸ್ಬುಕ್ಕಲ್ಲಿ, ಟ್ವಿಟರ್ನಲ್ಲಿ, ಮೆಸೇಜಲ್ಲಿ ಸಿಕ್ಕಿದಾಗ, ಫೋನಲ್ಲಿ, ಲೆಟ್ರಲ್ಲಿ, ಹೆಂಗೆ ಬೇಕಾದ್ರೂ ಹಾಕಿ. ನಿಮ್ಮನ್ನು ಕರೆಸ್ಕೊಳ್ತೀವಿ, ನಿಮ್ಮ ಕೈರುಚಿನ ತೋರಿಸ್ತೀವಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುಚಿತ್ ಅವರು ಒಳ್ಳೆ ಒಂದು ಈವೆಂಟನ್ನು ಶುರು ಮಾಡಿದ್ದಾರೆ. ಸುಚಿತ್ ಅವ್ರ ಜೊತೆ ಮಾತಾಡಬೇಕು, ಒಳ್ಳೆ ಒಂದು ಈವೆಂಟನ್ನು ಫಿಕ್ಸ್ ಮಾಡಬೇಕು. ಮದುವೆ, ಬೀಗರೂಟ, ಎನಿ ಫಂಕ್ಷನ್ನ ಮಾಡಬೇಕು ಅಂದರೆ 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.